ಬೆಳ್ತಂಗಡಿ ಬಿಜೆಪಿ ಕಾಂಗ್ರೆಸ್ ಬೀದಿ ಕಾಳಗ ನಾಮಪತ್ರ ಸಲ್ಲಿಕೆ ವೇಳೆ ರ್ಯಾಲಿಯಲ್ಲಿ ಸಂಘರ್ಷ ಬಿಜೆಪಿ ಬೆಂಬಲಿಗರ ಮೇಲೆ ಕಲ್ಲು ತೂರಾಟದ ಆರೋಪ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಜೀನಿ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹಾಲಿ ಶಾಸಕರು ಹರೀಶ್ ಪೂಂಜಾ ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ರಕ್ಷಿತ್ ಶಿವರಾಮ್ ಇಬ್ಬರೂ ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲವು ಕಡೆ ನಾಮಪತ್ರ ಸಲ್ಲಿಕೆ ವೇಳೆ ಒಂದಷ್ಟು ಗೊಂದಲಗಳಾಗಿದೆ ಆದರೆ ಬೆಳ್ತಂಗಡಿಯಲ್ಲಿ ಸಂತೆಕಟ್ಟೆ ಬಳಿ ಎರಡೂ ಗುಂಪಿನ ಕಾರ್ಯಕರ್ತರು ಒಂದು ಕಡೆ ಬಿ ಜೆ ಪಿ ಮತ್ತೊಂದು ಕಡೆ ಕಾಂಗ್ರೆಸ್ ಮುಖಾಮುಖಿಯಾಗಿದ್ದಾರೆ ಪರಸ್ಪರ ಘೋಷಣೆಗಳನ್ನು ಕೂಗಿದ್ದಾರೆ ವಿರೋಧಿ ಘೋಷಣೆಗಳನ್ನು ಕೂಗುವ ಪ್ರಯತ್ನ ಮಾಡಿದ್ದಾರೆ ಆಗ ಒಂದಷ್ಟು ದುಷ್ಕರ್ಮಿಗಳು ನಡೆಸಿದ ಹಲ್ಲೆಯಿಂದಾಗಿ ಬಿ ಜೆ ಪಿ ಕಾರ್ಯಕರ್ತರ ಒಂದಷ್ಟು ವಾಹನಗಳು ಜಕಮಾಗಿದೆ ಇದರಿಂದಾಗಿ ಚುನಾವಣೆಗೂ ಮೊದಲೇ ಕೇವಲ ನಾಮಪತ್ರ ಸಲ್ಲಿಕೆ ವೇಳೆ ಮತದಾನಕ್ಕೂ ಮೊದಲೇ ಹೈ ವೋಲ್ಟೇಜ್ ಕದನ ಆಗಿದೆ ಒಂದ್ ಕಡೆ ವಿಜಯ ರಾಘವೇಂದ್ರ ಬೇರೆ ನಿಂತುಬಿಟ್ಟವ್ರೆ ರಕ್ಷಿತ್ ಶಿವರಾಮ್ ಪರವಾಗಿ ವಿಜಯ್ ಫುಲ್ ಕ್ಯಾಂಪೇನ್ ಬಾಮ್ ಮೈದಾನ ಪರವಾಗಿ ಅರೆ ಹರೀಶ್ ಪೂಂಜಾ ಹಾಲಿ ಶಾಸಕರಾಗಿ ಏನ್ ಮಾಡಬೇಕು ಅನ್ನೋದು ಮಾಡ್ತಾ ಇದ್ದಾರೆ ಕರಾವಳಿ ಭಾಗಕ್ಕೆ ಅಮಿತಾಬ್ ಬಚ್ಚನ್ ಶಾರುಖ್ ಖಾನ್ ಬಂದ್ರು ಚೇಂಜ್ ಆಗಲ್ಲ ಮೈಂಡ್ ಸೆಟ್ ಇಲ್ಲಿ ಸ್ಟಾರ್ ಕ್ಯಾಂಪೇನರ್ ಬೇಕಾಗಿಲ್ಲ ಸರ್ವಿಸ್ ಬೇಕು ಹೌದು ಹರೀಶ್ ಪೂಂಜಾ ಯಾರೋ ದೊಡ್ಡ ರಾಜಕಾರಣಿಯ ಮಗ ಅಲ್ಲ ಹರೀಶ್ ಪೂಂಜಾ ಯಾವ್ದೋ ದೊಡ್ಡ ಹಿನ್ನೆಲೆ ಇರೋ ವ್ಯಕ್ತಿ ಅಲ್ಲ ಸಂಘ ಪರಿವಾರ ಎ ಬಿ ಪಿ ಎಲ್ಲ ಸರ್ವಿಸ್ ಮಾಡ್ಕೊಂಡು ಬಂದಿರೋ ವ್ಯಕ್ತಿ ಹೌದು ನಿಜ ಹಾಗಾಗಿ ಇಲ್ಲಿ ಯಾರು ಬಂದ್ರು ಅಲ್ಲಿ ಯಾರು ಸರ್ವಿಸ್ ಇದೆ ಏನ್ ಕೆಲಸ ಇದೆ ಅದ್ರ ಮೇಲೆ ಓಟ್ ಆಗ್ತಾರೆ ನನ್ನ ದುಡ್ಡು ಐತೆ ನನ್ನ ಕಾರ್ ತುಂಬಾ ಮನೆ ತುಂಬಾ ದುಡ್ಡು ಐತೆ ನಮ್ ಗಾಂಧಾನ ಹಂಗೆ ಅವೆಲ್ಲ ನಡೆಯಲ್ಲ ನಡೆಯಲ್ಲ ಕರಾವಳಿ ಭಾಗದಲ್ಲಿ ಹೌದು ನಡೆಯದೇ ಇಲ್ಲ ಸರ್ವಿಸ್ ಇಂಪಾರ್ಟೆಂಟ್ ಅಷ್ಟೇ ಆ ಸರ್ವಿಸ್ ನ ಹರೀಶ್ ಪೂಜಾ ಮಾಡ್ಕೊ ಬಂದಿದ್ದಾರೆ ಶಿಶ್ ಶಿವರಾಮು ಕೂಡ ಜಾತಿ ಬಲ ಅವು ಇವು ಅಂತ ಅನ್ಕೊಂಡಿರ್ಬೋದು ಆದರೆ ಸರ್ವಿಸ್ ಇಲ್ಲ ಅಂದ್ರೆ ಜನ ಒಪ್ಪಲ್ಲ ಜಾತಿ ಮೀರಿದ ರಾಜಕಾರಣಗಳು ನಡೀತವೆ ಹೌದು ಫೈಟ್ ಇದೆ ಬಿಜೆಪಿ ಯಾರತ್ತೋ ಮಗ ಹ್ಮ್ ಕರೆಕ್ಟ್ ಯಾರೋ ಪ್ರಭಾವಿಯ ಕುಟುಂಬದವ್ರು ಅನ್ನೋ ಕಾರಣಕ್ಕೆ ಯಾರೋ ಸ್ಟಾರ್ ಬಂದ್ರು ಅವೆಲ್ಲ ವರ್ಕೌಟ್ ಆಗಲ್ಲ ಅಲ್ಲಿ ಈಗ ಸರ್ವಿಸ್ ಅಷ್ಟೇ ಮುಖ್ಯ ಎಲ್ರು ಅವ್ರವ್ರ ದುಡ್ಡನ್ನ ಅವ್ರ ದುಡ್ಕೊಂಡು ಜೀವನ ಮಾಡ್ತವ್ರೆ ಅಲ್ಲಿ ಆ ಕ್ಷೇತ್ರದಲ್ಲಿ ಇವ್ರು ಯಾರೋ ಬಂದವ್ರು ಇವ್ರ ಪಾಕೆಟ್ ಇಂದ ತೆಗೆದ್ ಅದನ್ನ ತಾರ ಬಳಸ್ತೀವಿ ಅಂತಲ್ಲ ನೀವು ಯಾವ್ದನ್ನೂ ಫ್ರೀ ಕೊಡ್ತೀರಿ ಅಂದ್ರೆ ಅಚ್ಚರ್ ಯೋಚನೆ ಮಾಡ್ತಾರೆ ಯಾಕೆ ಫ್ರೀ ಕೊಡ್ತೀರಿ ಅಂತಾರೆ ತಿರಸ್ಕಾರ ಮಾಡ್ತಾರ ಜನ ನಿಜ ಸಹಾಗಿ ಇವೆಲ್ಲ ಆಗಲ್ಲ ಇಲ್ಲಿ ಹ ಹೌದು ಕರೆಕ್ಟ್ ಹಾಗಲ್ಲ ಹೀಗಾಗಿ ನೋಡ್ಬೇಕು ಜನ ಏನ್ ಡಿಸೈಡ್ ಮಾಡ್ತಾರೆ ಅಂತ ಜನರ ಕೈಯಲ್ಲಿ ಇದೆ ಈಗ ಹೌದು ವೀಕ್ಷಕರ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಅರ್ಹರು ಯೋಗ್ಯರು ವಿಧಾನಸೌಧದ ಮೆಟ್ಟಿಲನ ಹತ್ತಬೇಕು ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕ್ಬೇಡಿ ಯಾರು ಎಮ್ ಎಲ್ ಎ ಆಗಿ ಕೆಲಸ ಮಾಡ್ತಾರೆ ನಿಮ್ಮ ಜೊತೆ ಇರ್ತಾರೆ ಯಾರು ಶಾಸಕರಾಗಿ ಶೋಕಿ ಮಾಡದೆ ಸೇವೆ ಮಾಡ್ತಾರೆ ಅವ್ರು ಗೋಟ್ ಹಾಕಿ ಪಕ್ಷ ನೋಡ್ಬೇಡಿ ಜಾತಿ ನೋಡ್ಬೇಡಿ ಧರ್ಮ ನೋಡ್ಬೇಡಿ ವ್ಯಕ್ತಿ ನೋಡಿ ಓಟ್ ಹಾಕಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ